ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಕ್ಕರೆ ಕಾರ್ಖಾನೆಗಳು ರೈತರ ಹಿತಾಸಕ್ತಿಗೆ ಬದ್ಧವಾಗಿಲ್ಲ. ಸುರೇಶ್ ಚೌಗಲೆ. ಗಡಿ ಭಾಗದ ಸಕ್ಕರೆ ಕಾರ್ಖಾನೆಗಳು ರೈತರ ಹಿತಾಸಕ್ತಿಗೆ ಬದ್ಧವಾಗಿರದೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸದೆ ಮೊಂಡುತನ ಪ್ರದರ್ಶಿಸುತ್ತಿವೆ ಎಂದು ರೈತ ಮುಖಂಡ ಸುರೇಶ್ ಚೌಗಲೆ ಆರೋಪಿಸಿದ್ದಾರೆ. ಇಂದು ಶಿರಗುಪ್ಪಿಯಲ್ಲಿ ನಡೆದ ಕಬ್ಬು ಬೆಳೆಗಾರ ರೈತರ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಕಳೆದ ವರ್ಷ ಕಬ್ಬು ಕಟಾವು ಹಂಗಾಮ ಪ್ರಾರಂಭಿಸುವ ಮುನ್ನ ರೈತ ಮುಖಂಡರು ಸಭೆ ಸೇರಿ ಕಾರ್ಖಾನೆಗಳಿಗೆ ಕೆಲವೊಂದು ಬೇಡಿಕೆಗಳೊಂದಿಗೆ ಹಂಗಾಮು ಪ್ರಾರಂಭಿಸಲು ಸೂಚಿಸಿ ನಂತರ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಸೇರಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒಪ್ಪಿ ಹಂಗಾಮು ಪ್ರಾರಂಭಿಸಿದ್ದರು. ಆದರೆ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಪಾಲಿಸದೆ ಅನೇಕ ಕಾರ್ಖಾನೆಗಳು ಮಂಡತನ ಪ್ರದರ್ಶಿಸುತ್ತಿವೆ. ಶುಗರ್ ಕೇನ್ ಆ್ಯಕ್ಟ್ 1966 ಪ್ರಕಾರ ರೈತರಿಗೆ ಕಬ್ಬು ಪೂರೈಸಿದ 15 ದಿನಗಳ ಒಳಗಾಗಿ ಬಿಲ್ ಪಾವತಿಸಬೇಕು, ತಪ್ಪಿದಲ್ಲಿ ಅದಕ್ಕೆ ಬಡ್ಡಿ ಸೇರಿಸಿ ಬಿಲ್ ಪಾವತಿಸಬೇಕು. ಆದರೆ ಕೆಲವೇ ಕೆಲ ಕಾರ್ಖಾನೆಗಳು ಇಲ್ಲಿಯವರೆಗೆ ರೈತರ ಪೂರ್ಣ ಬಿಲ್ ಸಂದಾಯ ಮಾಡಿದ್ದು, ಉಳಿದ ಕಾರ್ಖಾನೆಗಳು ಭಾಗಶಃ ಬಿಲ್ ಪಾವತಿಸಿ ರೈತರನ್ನು ಸತಾಯಿಸುತ್ತಿವೆ. ಇದರಿಂದ ಮಾರ್ಚ್ ಕೊನೆಯವರೆಗೆ ಬ್ಯಾಂಕಿನ ಸಾಲ ತೀರಿಸಲು ರೈತರಿಗೆ ತೊಂದರೆ ಉಂಟಾಗಿ ಬ್ಯಾಂಕಿನ NPA ಕೂಡ ಹೆಚ್ಚಾಗುತ್ತಿದೆ. ಕೂಡಲೇ ಎಲ್ಲ ಸಕ್ಕರೆ ಕಾರ್ಖಾನೆಗಳು ರೈತರ ಬಾಕಿ ಬಿಲ್ ಪಾವತಿಸಿ ಬ್ಯಾಂಕಿನ ಸಾಲ ತೀರಿಸಲು ಸಹಕರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ರೈತ ಮುಖಂಡರಾದ ಭೀಮು ಅಕಿವಾಟೆ, ವಿಜಯ ಅಕಿವಾಟೆ, ಪ್ರಕಾಶ್ ಹೆಮ್ಗಿರೆ, ಸುನೀಲ್ ಕಾತ್ರಾಳೆ, ರಾಜೇಂದ್ರ ಚೌಗಲೆ, ವಿಪುಲ್ ಚೌಗಲೆ, ಜಗದೀಶ್ ಕೃಷ್ಣಾಳೆ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಬಹಳಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ, ಶುರುವಾಗಿ ಹೇಳ್ತಾರೆ ಎಲ್ಲಾ ಫ್ಯಾಕ್ಟರಿ ಅವ್ರು ಏನ್ ಕೊಡ್ತಾರೆ ಅದನ್ನು ಕೊಡ್ತೀವಿ ಅಂತ. ಆದರೆ ಯಾವಾಗ ಆಕ್ಚುಯಲ್ ಆಗಿ ಫ್ಯಾಕ್ಟರಿ ಅವರು ಕ್ರಷಿಂಗ್ ಶುರು ಆದ ನಂತರ 15 ದಿವಸ ಅಂತ ಯಾರು ಬಿಲ್ ಕೊಡೋದಿಲ್ಲ. ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಬಿಲ್ ಹಾಕಿದ ನಂತರ ಏನು ಗೊತ್ತಾಗ್ತದೆ, ಏನಪ್ಪ ಇವ್ರು 2500 ಕೊಡ್ತಾನೆ, ಇವ್ರು 2700 ಕೊಡ್ತಾನೆ ಅಂತ. ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು 2700 ರೂಪಾಯಿ ಕೊಟ್ಟಿದ್ದಾರೆ, ಇನ್ನೂ ಕೆಲವು ಫ್ಯಾಕ್ಟ್ರಿಗಳು 2500 ಅಷ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಈ ಮೂಲಕ ನಾನು ಒತ್ತಾಯಪೂರ್ವಕವಾಗಿ ಹೇಳೋದೇನೆಂದರೆ, ಎಲ್ಲ ಕಾರ್ಖಾನೆಯವರು ಯಾರ್ಯಾರು ಕಮ್ಮಿ ಕೊಟ್ಟಿದ್ದಾರೆ ಅವರು ಇಮಿಡಿಯೇಟ್ ಆಗಿ ಮಾರ್ಚ್ ಎಂಡ್ ಒಳಗಡೆ 2700 ರೂಪಾಯಿ ಇದುವರೆಗಿನ ಎಲ್ಲ ರೈತರ ಬಿಲ್ ಬಾಕಿಯನ್ನು ಅವ್ರ ಖಾತೆಗೆ ಜಮಾ ಮಾಡಬೇಕು. ಇಲ್ಲ ಅಂದರೆ ಈ ಮಾರ್ಚ್ ಎಂಡ್ನಲ್ಲಿ ಇಂಥ ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕೊಂಡು ಕಬ್ಬು ಬೆಳೆಗಾರರು ಯಾವ ಹಂತಕ್ಕೂ ಹೋಗ್ಬೋದು, ನಮಗೆ ಹೋರಾಟ ಬಿಟ್ಟರೆ ಇನ್ನು ಬೇರೆ ಯಾವುದು ಉಳಿಯೋದಿಲ್ಲ ಅಂತ ಹೇಳಬಯಸ್ತೀನಿ. ಮಾನ್ಕಾರ್ ನ್ಯೂಸ್ಗಾಗಿ ರಾಜು ಕೋಳಿ, ಶಿರಗುಪ್ಪಿ.